ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಕನ್ನಡ ಮಾಹಿತಿ ಚಾನೆಲ್ಗೆ ಮತ್ತೊಮ್ಮೆ ನಿಮಗೆಲ್ಲರಿಗೂ ಸ್ವಾಗತ. ಗೆಳೆಯರಿ, ನಮ್ಮ ರಾಜ್ಯಕ್ಕೆ ಬಂದಿರುವ ಮುಖ್ಯವಾದ ಮಾಹಿತಿಗಳು ಮತ್ತು ನಮ್ಮ ದೇಶಕ್ಕೆ ಬಂದಿರುವ ಮುಖ್ಯವಾದ ಬ್ರೇಕಿಂಗ್ ನ್ಯೂಸ್ಗಳೇನು ಮತ್ತು ಇವಾಗ 3ನೇ ವಿಶ್ವಯುದ್ಧ ನಡೆಯುವ ಬಗ್ಗೆ ಬಂದಿರುವ ಕುತೂಹಲಕಾರಿ ಮಾಹಿತಿ ಎಲ್ಲವನ್ನು ಕೂಡ ಹೇಳಿದ್ದೇನೆ. ಈ ಒಂದು ವಿಡಿಯೋನ ದಯವಿಟ್ಟು ಪೂರ್ತಿಯಾಗಿ ನೋಡಿ. ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿಯಾಗಿದ್ರೆ ವಿಡಿಯೋ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ನ ಒತ್ತಿ ಹಾಗೂ ಪಕ್ಕದಲ್ಲಿ ಕಾಣಿಸುವ ಬೆಲ್ ಅನ್ನು ಕ್ಲಿಕ್ ಮಾಡ್ತಾ ಆಲ್ ಎನ್ನುವ ಬಟನ್ ಒತ್ತಿ ಫ್ರೆಂಡ್ಸ್. ಇದರಿಂದ ನಾವು ಹಾಕುವ ಎಲ್ಲ ಹೊಸ ಹೊಸ ವಿಡಿಯೋಗಳನ್ನು ನೀವು ಮೊದಲು ನೋಡಬಹುದು ಮತ್ತು ಈ ಒಂದು ವಿಡಿಯೋ ಇಷ್ಟವಾದರೆ ತಪ್ಪದೇ ಒಂದು ಲೈಕ್ ಮಾಡಿ. ಗೆಳೆಯರೇ, ಈಗಾಗಲೇ ಉಕ್ರೇನ್ ಮೇಲಿನ ದಾಳಿ ಹಿನ್ನೆಲೆಯಲ್ಲಿ ರಷ್ಯಾ ಮೇಲೆ ಕೊತ ಕೊತ ಕುದಿಯುತ್ತಿರುವ ಒಂದು ಅಮೆರಿಕ ತನ್ನ ಒಂದು ಹೇಳಿಕೆಯನ್ನು ಬಿಡುಗಡೆ ಮಾಡಿದ್ದಾರೆ. ಹೌದು ಫ್ರೆಂಡ್ಸ್, ಅಮೆರಿಕದ ಅಧ್ಯಕ್ಷರಾದ ಬೈಡನ್ ಅವರು ಇವಾಗ ಒಂದು ಖಡಕ್ ಎಚ್ಚರಿಕೆಯನ್ನು ನೀಡಿದ್ದಾರೆ. ಅದು ವಿಶ್ವಯುದ್ಧದ ಕುರಿತು ಎಚ್ಚರಿಕೆಯನ್ನು ನೀಡಿದ್ದಾರೆ ಫ್ರೆಂಡ್ಸ್. ನ್ಯಾಟೋ ಸದಸ್ಯ ದೇಶಗಳ ಮೇಲೆ ಏನಾದರೂ ರಷ್ಯಾ ದಾಳಿ ಮಾಡಿದರೆ ನಾವು ಸುಮ್ಮನಿರೋದಿಲ್ಲ. ಆ ಒಂದು ದೇಶಗಳ ಪ್ರತಿ ಭೂಮಿಯ ಒಂದು ಇಂಚನ್ನು ಕೂಡ ನಾವು ರಕ್ಷಿಸಿಕೊಳ್ಳುತ್ತೇವೆ. ಅದು 3ನೇ ಮಹಾಯುದ್ಧಕ್ಕೆ ಕಾರಣವಾದರೂ ಏನೂ ತೊಂದರೆ ಇಲ್ಲ ಎಂದುವಾಗ ಅಮೆರಿಕದ ಅಧ್ಯಕ್ಷ ಜೋ ಬೈಡನ್ ಅವರು ಗುಡುಗಿದ್ದಾರೆ. ಇದೇ ವೇಳೆ ಉಕ್ರೇನ್ನ ಬೇಡಿಕೆಯಂತೆ ಆ ಒಂದು ದೇಶವನ್ನ ನೋ ಪ್ಲೇ ಜೋನ್ ಎಂದು ಕೂಡ ಇವಾಗ ಘೋಷಣೆಯನ್ನ ಮಾಡಲು ಕೂಡ ಸಾಧ್ಯವಿಲ್ಲ. ಇನ್ನು ಈಗಾಗಲೇ ರಷ್ಯಾದಿಂದ ನಾವು ಏನನ್ನು ಕೂಡ ಆಮದನ್ನ ಮಾಡಿಕೊಳ್ಳುವುದಿಲ್ಲ ಎಂದು ಕೂಡ ತಿಳಿಸಿದ್ದಾರೆ. ಹೌದು ಫ್ರೆಂಡ್ಸ್, ನ್ಯಾಟೋ ರಷ್ಯಾ ಈ ಒಂದು ಪೋಲೆಂಡ್ ಗಡಿಯಲ್ಲಿ ಇವಾಗ ರಷ್ಯಾ ತನ್ನ ಒಂದು ರಣಕೇಕೆಯನ್ನ ಮತ್ತೆ ಮುಂದುವರೆಸಿದೆ. 35 ಜನಕ್ಕೂ ಹೆಚ್ಚಿನ ಒಂದು ಸಾವಾಗಿದೆ ಮತ್ತು ಇವಾಗ 50 ಮಂದಿಗೆ ನಿನ್ನೆಯಷ್ಟೇ ಮತ್ತೆ ಗಾಯವಾಗಿದೆ. ಗೆಳೆಯರೆ, ನ್ಯಾಟೋ ತಂಟೆಗೆ ಬಂದರೆ 3ನೇ ವಿಶ್ವಯುದ್ಧಕ್ಕೂ ಕೂಡ ನಾವು ಹೆಸಲ್ಲ ಎಂದು ಇವಾಗ ಬೈಡನ್ ಅವರು ಖಡಕ್ ಎಚ್ಚರಿಕೆಯನ್ನ ನೀಡಿದ್ದಾರೆ ಇದೇ ಒಂದು ರಷ್ಯಾ ದೇಶಗಳಿಗೆ. ಗೆಳೆಯರೆ, ಇವಾಗ ಇದೇ ಕುರಿತು ಮುಂದಿನ ಒಂದು ಮುಖ್ಯವಾದ ಮಾಹಿತಿ. ಪಂಚರಾಜ್ಯಗಳ ಒಂದು ಎಲೆಕ್ಷನ್ ನಲ್ಲಿ ಉತ್ತರ ಪ್ರದೇಶದಲ್ಲಿ ಭಾರಿ ಭರ್ಜರಿಯೊಂದಿಗೆ ಜಯವನ್ನು ಸಾಧಿಸಿದ ಯೋಗಿ ಆದಿತ್ಯನಾಥ್ ಅವರಿಂದ ಇವಾಗ ಮತ್ತೊಂದು ಮುಖ್ಯವಾದ ಮಾಹಿತಿ ಬಂದಿದೆ. ಹೌದು ಫ್ರೆಂಡ್ಸ್, ಉತ್ತರ ಪ್ರದೇಶದಲ್ಲಿ ಈಗಾಗಲೇ ಭರ್ಜರಿ ಜಯವನ್ನು ಸಾಧಿಸಿರುವ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ದೆಹಲಿಗೆ ತೆರಳಿದ್ದಾರೆ. ಈಗ ಇದೇ ಕುರಿತು ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಮತ್ತೆ ಜೆಪಿ ನಡ್ಡಾ ಅವರನ್ನು ಕೂಡ ಭೇಟಿ ಮಾಡಿದ್ದಾರೆ. ಇದೇ ಕುರಿತು ಮೋದಿಯನ್ನು ಭೇಟಿಯಾಗಿ ಪ್ರಮಾಣ ವಚನಕ್ಕೆ ಈಗಾಗಲೇ ಆಹ್ವಾನ ಕೂಡ ಮಾಡಿದ್ದಾರೆ. ಹೌದು ಫ್ರೆಂಡ್ಸ್, ತಮ್ಮ ಒಂದು ಮುಂದಿನ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಲು ಪ್ರಧಾನಮಂತ್ರಿ ಮೋದಿ ಅವರನ್ನು ಕೂಡ ಅವರು ಭೇಟಿಯಾಗಿ ಆಹ್ವಾನವನ್ನು ಮಾಡಿದ್ದಾರೆ. ಫ್ರೆಂಡ್ಸ್, ಶೀಘ್ರವೇ ಪ್ರಮಾಣ ವಚನವನ್ನು ಕೂಡ ಸ್ವೀಕಾರ ಮಾಡದಿದ್ದಾರೆ ಯೋಗಿ ಆದಿತ್ಯನಾಥ್ ಅವರು. ಗೆಳೆಯರಿವಾಗ ಇದೇ ಕುರಿತು ಇಲ್ಲಿ ಒಂದು ಕಾಂಗ್ರೆಸ್ಗೆ ಹೆಚ್ಚಿನ ಒಂದು ಸೋಲಾಗಿರುವ ಮಾಹಿತಿ ಕೂಡ ಈಗಾಗಲೇ ಇಡೀ ದೇಶಕ್ಕೆ ಶಾಕ್ ಅನ್ನು ನೀಡಿದೆ. ಹೌದು ಫ್ರೆಂಡ್ಸ್, ಇದೇ ಕುರಿತು ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವರು ತಮ್ಮ ಒಂದು ಪಕ್ಷಕ್ಕೆ ರಾಜೀನಾಮೆ ಕೊಡುವುದಾಗಿ ಕೂಡ ಈ ಹಿಂದೆ ತಮ್ಮ ಒಂದು ಮಾತುಗಳನ್ನು ತಿಳಿಸಿದ್ರು. ಆದರೆ ಹಲವಾರು ಒಂದು ಸಂಘಟನೆ ಬಳಿಕ ಸೋನಿಯಾಗೆ ಮತ್ತೆ ಇವಾಗ ಕಾಂಗ್ರೆಸ್ಗೆ ತನ್ನ ಒಂದು ಜೈಕಾರ ಕೊಟ್ಟಿದ್ದಾರೆ. ಹೌದು ಗೆಳೆಯರೇ, ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಸೋನಿಯಾ ಗಾಂಧಿ ಅವರು ಇವಾಗ ಮತ್ತೆ ಮುಂದುವರೆಯಲಿದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಕೇಳಿ ಬರ್ತಾ ಇದೆ. ಹಲವಾರು ತುರ್ತಾಗಿ ಒಂದು ಪಕ್ಷದ ಲೋಪಗಳಿಗೆ ತಿದ್ದುಪಡಿಯನ್ನು ಶೀಘ್ರವೇ ತರಲಾಗುವುದು. ಇನ್ನು ರಾಹುಲ್ ಗಾಂಧಿ ಅವರು ಕೂಡ ಮತ್ತೆ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಮುಂದುವರೆಯಲು ಹಲವಾರು ಜನರ ಒಂದು ಒತ್ತಾಯ ಕೂಡ ಇವಾಗ ಕೇಳಿ ಬರ್ತಾ ಇದೆ. ಹೌದು ಗೆಳೆಯರೇ, ರಾಹುಲ್ ಗಾಂಧಿ ಅವರೇ ಮತ್ತೆ ಕಾಂಗ್ರೆಸ್ ಅಧ್ಯಕ್ಷರಾಗಬೇಕೆಂದು ರಾಜಸ್ಥಾನದ ಮುಖ್ಯಮಂತ್ರಿ ಅಶೋಕ್ ಗೆಹ್ಲೋಟ್ ಅವರು ಕೂಡ ಈಗಾಗಲೇ ಮಾಹಿತಿಯನ್ನು ಬಿಡುಗಡೆ ಮಾಡಿದ್ದಾರೆ. ಮತ್ತು ನಮ್ಮ ಕರ್ನಾಟಕದಿಂದಲೂ ಕೂಡ ರಾಹುಲ್ ಗಾಂಧಿ ಅವರೇ ಮುಂದುವರೆಯಬೇಕು ಮತ್ತು ಈ ಒಂದು ಕಾಂಗ್ರೆಸ್ ಪಕ್ಷಕ್ಕೆ ರಾಜೀನಾಮೆಯನ್ನು ಕೊಡಬೇಡಿ ಎಂದು ಕೂಡ ಈಗಾಗಲೇ ಹಲವಾರು ಜನರು ಅವರಿಗೆ ಒತ್ತಾಯವನ್ನು ಕೂಡ ಮಾಡ್ತಾ ಇದ್ದಾರೆ. ಇದೇ ಕುರಿತು ತಮ್ಮ ಒಂದು ರಾಜೀನಾಮೆಯನ್ನು ಈಗಾಗಲೇ ಅವರು ಕೈ ಬಿಟ್ಟಿದ್ದಾರೆ ಅಂತಲೇ ಹೇಳಬಹುದು ಫ್ರೆಂಡ್ಸ್. ಹೌದು ಗೆಳೆಯರೆ, ಈಗಾಗಲೇ ಎಲ್ಲ ಒಂದು ರಾಜ್ಯಗಳಲ್ಲಿ ಸೋಲನ್ನು ಕಂಡ ಕಾಂಗ್ರೆಸ್ ಇವಾಗ ಮತ್ತೆ ತನ್ನ ಮುಂದಿನ ಎಲೆಕ್ಷನ್ಗೆ ಸಜ್ಜಾಗಲು ಎಲ್ಲ ಒಂದು ಶಕ್ತಿಯುತಗೊಳಿಸಲು ತಕ್ಷಣವೇ ಅಗತ್ಯ ಕ್ರಮವನ್ನು ಕೂಡ ಕೈಗೊಳ್ಳಲಾಗುವುದೆಂದು ಕೂಡ ತಿಳಿಸಿದ್ದಾರೆ. ಗೆಳೆಯರಿವಾಗ ಇದೇ ಕುರಿತು ಮತ್ತೊಂದು ಶಾಕಿಂಗ್ ನ್ಯೂಸ್ ಅಂತ ಹೇಳಬಹುದು. ಹೌದು ಫ್ರೆಂಡ್ಸ್, ಇವಾಗ ಮತ್ತೆ ಬೇರೆ ದೇಶಗಳಲ್ಲಿ ಹೊರ ದೇಶಗಳಲ್ಲಿ ಚೀನಾ ವೈರಸ್ ಇವಾಗ ಮತ್ತೆ ತನ್ನ ಅಟ್ಟಹಾಸವನ್ನು ಮುಂದುವರೆಸಿದೆ ಅಂತ ಹೇಳಬಹುದು ಫ್ರೆಂಡ್ಸ್. ಹೌದು ಗೆಳೆಯರೆ, ಚೀನಾ, ವಿಯೆಟ್ನಾಂ, ಕೊರಿಯಾದಲ್ಲಿ ಮತ್ತೆ ಒಮಿಕ್ರಾನ್ ಇವಾಗ ಸ್ಫೋಟಗೊಂಡಿದೆ. ಇಂತಹ ಒಂದು 3 ದೇಶಗಳು ಸೇರಿದಂತೆ ಹಾಂಗ್ಕಾಂಗ್ ಮತ್ತು ದಕ್ಷಿಣ ಕೊರಿಯಾ ಸೇರಿ ಏಷ್ಯಾದ ಕೆಲ ದೇಶಗಳಲ್ಲಿ ಒಮಿಕ್ರಾನ್ ಸೋಂಕು ಸ್ಫೋಟಗೊಂಡಿದೆ. ದಕ್ಷಿಣ ಕೊರಿಯಾದಲ್ಲಿ ಒಂದೇ ದಿನಕ್ಕೆ 3 ಲಕ್ಷಕ್ಕೂ ಅಧಿಕ ಒಂದು ಕೇಸ್ಗಳು ನಿನ್ನೆ ದಾಖಲಾಗಿದೆ. ಗೆಳೆಯರೆ, 3,83,000 ಒಂದು ಕೇಸ್ಗಳು ಇವಾಗ ಒಂದೇ ದಿನದಲ್ಲಿ ದಕ್ಷಿಣ ಕೊರಿಯಾದಲ್ಲಿ ಮತ್ತು ವಿಯೆಟ್ನಾಂನಲ್ಲಿ 2,65,000 ಕೇಸ್ಗಳು ಪತ್ತೆಯಾಗಿದ್ದು ಶೀಘ್ರವೇ ಕೆಲ ದೇಶಗಳಲ್ಲಿ ಮತ್ತೆ ಲಾಕ್ಡೌನ್ ಆಗುವ ಒಂದು ಸಂಭವನೆ ಕೂಡ ಇವಾಗ ಕೇಳಿ ಬರ್ತಾ ಇದೆ. ಹೌದು ಗೆಳೆಯರೆ, ಒಂದು ವೇಳೆ ಏನಾದರೂ ಮತ್ತೆ ಒಮಿಕ್ರಾನ್ ಮತ್ತು ಈ ಒಂದು ಕೋವಿಡ್ ಜಾಸ್ತಿ ಆದರೆ ಮುಂದಿನ ದಿನಗಳಲ್ಲಿ ಮತ್ತೆ ಲಾಕ್ಡೌನ್ ಆಗುವ ಸಾಧ್ಯತೆ ಇದೆ. ಗೆಳೆಯರೆ, ಇಂದಿಗೆ ಇಷ್ಟೇ ಇತ್ತು ಈ ಒಂದು ವಿಡಿಯೋ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಇಂಥದೇ ಹೊಸ ಹೊಸ ವಿಡಿಯೋಗಳನ್ನು ನೀವು ಮೊದಲು ನೋಡಬೇಕಂದ್ರೆ ವಿಡಿಯೋ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ನ ಒತ್ತಿ ಹಾಗೆ ಪಕ್ಕದಲ್ಲಿ ಕಾಣಿಸುವ ಬೆಲ್ಲನ್ನ ಕ್ಲಿಕ್ ಮಾಡ್ತಾ ಆಲ್ ಎನ್ನುವ ಬಟನ್ ಒತ್ತಿ ಫ್ರೆಂಡ್ಸ್. ಇದರಿಂದ ನಾವು ಹಾಕುವ ಎಲ್ಲ ಹೊಸ ಹೊಸ ವಿಡಿಯೋಗಳನ್ನು ನೀವು ಮೊದಲು ನೋಡಬಹುದು. ಇದೇ ರೀತಿ ಸ್ಕ್ರೀನ್ ಮೇಲೆ ಕಾಣ್ತಾರೆ ವಿಡಿಯೋನ ಕ್ಲಿಕ್ ಮಾಡಿ ಹೆಚ್ಚಿನ ಒಂದು ಮಾಹಿತಿಯನ್ನು ಕೂಡ ನೀವು ಪಡ್ಕೋಬಹುದು. ಈಗಲೇ ಕ್ಲಿಕ್ ಮಾಡಿ ಮತ್ತು ವಿಡಿಯೋನ ದಯವಿಟ್ಟು ಪೂರ್ತಿಯಾಗಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.